ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಹೌ ಗ್ಲೋಬ್ಸ್ ಆ್ಯಂಡ್ ಮ್ಯಾಪ್ಸ್ ಹೆಲ್ಪ್ಸ್ ಅಂತೇಳಿ ಈ ಚಾಪ್ಟರ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ ಓಕೆ ನಮಗೆ ಗ್ಲೋಬ್ಸ್ ಮತ್ತು ಮ್ಯಾಪ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತವೆ ಅಂಥೇಳಿ ಅದ್ರ ಬಗ್ಗೆ ಇವತ್ತು ನಾವು ನೋಡೋಣ ಓಕೆ ಗ್ಲೋಬ್ಸ್ ಆ್ಯಂಡ್ ಮ್ಯಾಪ್ಸ್ ಗ್ಲೋಬ್ ಅಂದರೆ ಏನಪ್ಪ ಫಸ್ಟು ಗ್ಲೋಬ್ ಅಂದರೆ ನಿಮಗೆ ಫಸ್ಟ್ ಯಾವಾಗಲೂ ಚಿಕ್ಕ ವಯಸ್ಸಿನಿಂದ ನೆನಪಿಗೆ ಬರೋದೇನೆಂದರೆ ಈ ಪಿಕ್ಚರ್ ನೆನಪಿಗೆ ಬರುತ್ತೆ ಏನಪ್ಪ ಗ್ಲೋಬ್ ಅಂದರೆ ಇದು ಓಕೆ ನಿಮಗೆ ನೋಡೋದಕ್ಕೆ ಗ್ಲೋಬ್ ಈ ಥರ ಇರುತ್ತೆ ಈ ಭೂಮಿ ಮೇಲೆ ಏನೇನು ಫೀಚರ್ಸ್ ಇದೆ ಅದನ್ನೆಲ್ಲ ಈಗ ನಾವು ಗ್ಲೋಬಲ್ಲಿ ನಾವು ಕಾಣ್ಬೋದು ಮ್ಯಾಪ್ ಅಂದರೆ ಏನಪ್ಪ ಮ್ಯಾಪ್ ಅಂದರೆ ಏನು ಮ್ಯಾಪ್ ಅಂದರೆ ನಮಗೆ ಈ ಥರ ಇರುತ್ತೆ ಅಂಥೇಳಿ ನೀವು ಪೊಲಿಟಿಕಲ್ ಮ್ಯಾಪ್ ಅಂದರೆ ಈ ಥರ ಇರುತ್ತೆ ನೀವು ಆ್ಯಕ್ಚುಲಿ ಮ್ಯಾಪ್ ಅಂದರೆ ನೀವು ಇದು ನೋಡ್ಬೋದು ಗ್ಲೋಬನ್ನು ನೀವು ಓಪನ್ ಮಾಡಿದರೆ ಅಂದರೆ ಒಂದು ಕಡೆ ಕಟ್ ಮಾಡಿಬಿಟ್ಟು ಒಂದು ಪೇಪರ್ ಸೈಜಲ್ಲಿ ನೀವು ಅದನ್ನು ಡ್ರಾ ಮಾಡಿದಿರಿ ಅಂದರೆ ಅಥವಾ ಒಂದು ಪಿಕ್ಚರ್ ಇಮೇಜ್ನ ನೀವು ಪೇಪರಲ್ಲಿ ಡ್ರಾ ಮಾಡಿದರೆ ಯಾವ ಥರ ಬರುತ್ತೆ ಒಂದು ಗ್ಲೋಬ್ ಅದನ್ನು ಕಟ್ ಮಾಡಿ ಒಂದು ಹೀಗೆ ಓಪನ್ ಮಾಡಿದ್ರೆ ಅಂದರೆ ಅಥವಾ ಆ ಗ್ಲೋಬ್ನ ಓಪನ್ ಮಾಡಿದರೆ ಅಂದರೆ ನಿಮಗೆ ಯಾವ ಥರ ಶೇಪ್ ಬರುತ್ತೆ ಅಂದರೆ ಈ ಥರ ಶೇಪ್ ಬರುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪೊಲಿಟಿಕಲ್ ಮ್ಯಾಪ್ಸ್ ಓಕೆ ಪೊಲಿಟಿಕಲ್ ಮ್ಯಾಪ್ಸ್ ಪೊಲಿಟಿಕಲ್ ಮ್ಯಾಪ್ಸ್ ಅಂದರೆ ಏನಪ್ಪ ಪೊಲಿಟಿಕಲ್ ಮ್ಯಾಪ್ಸ್ ನಾನು ಫಸ್ಟ್ ನಿಂಗೆ ತೋರಿಸಿದ್ನಲ್ಲ ಅದು ಪೊಲಿಟಿಕಲ್ ಮ್ಯಾಪೇ ಹ್ಞೂ ಪೊಲಿಟಿಕಲ್ ಮ್ಯಾಪ್ಸ್ ಇವಾಗ ನಾನು ಇಂಡಿಯಾದ ಪೊಲಿಟಿಕಲ್ ಮ್ಯಾಪು ಅದೆಲ್ಲ ತೋರಿಸೋದಿಲ್ಲ ನಾನು ಜಸ್ಟ್ ವರ್ಲ್ಡ್ ಪೊಲಿಟಿಕಲ್ ಮ್ಯಾಪ್ ತೋರಿಸ್ತೀನಿ ಪೊಲಿಟಿಕಲ್ ಮ್ಯಾಪ್ ಅಂದರೆ ಏನು ಪೊಲಿಟಿಕಲ್ ಮ್ಯಾಪ್ ಅಂದರೆ ಜಸ್ಟ್ ನಥಿಂಗ್ ಬಟ್ ಹ್ಞೂ ಓಕೆ ಮ್ಯಾಪ್ಸ್ ಶೋಯಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಓಕೆ ಮ್ಯಾಪ್ಸ್ ಶೋಯಿಂಗ್ ಓಕೆ ಮ್ಯಾಪ್ಸ್ ಶೋಯಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಸ್ಟೇಟ್ಸ್ ಆಫ್ ದಿ ವರ್ಲ್ಡ್ ವಿತ್ ದೇರ್ ಬೌಂಡ್ರೀಸ್ ಆರ್ ಕಾಲ್ಡ್ ಪೊಲಿಟಿಕಲ್ ಮ್ಯಾಪ್ಸ್ ಅಂದರೆ ಮ್ಯಾಪ್ಸು ಶೋಯಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಅಂದರೆ ಅದು ಬೇರೆ ಬೇರೆ ದೇಶದ ಅಥವಾ ಕಂಟ್ರೀಸ್ದ ಸ್ಟೇಟ್ಸು ಅದು ಎಲ್ಲ ಏನು ಮಾಡ್ತಂದರೆ ಬಾರ್ಡ್ರ್ಗಳನ್ನು ತೋರಿಸುತ್ತೆ ಯಾವುದು ನಮಗೆ ಬಾರ್ಡರ್ ರೆಪ್ರೆಸೆಂಟೇಷನ್ ಮಾಡುತ್ತೆ ಸ್ಟೇಟ್ಸ್ ಆಗಿರ್ಬೋದು ಕಂಟ್ರಿದಾಗಿರ್ಬೋದು ಹ್ಞೂ ಈ ಥರದ ಬಾರ್ಡರ್ ರೆಪ್ರೆಸೆಂಟೇಷನ್ ಯಾವುದು ಮಾಡುತ್ತೆ ಈ ಥರದ ಮ್ಯಾಪ್ಗೆ ನಾವು ಏನು ಹೇಳ್ತೀವಿ ಅಂದರೆ ಪೊಲಿಟಿಕಲ್ ಮ್ಯಾಪ್ ಅಂತ ಹೇಳ್ತೀವಿ ನೀವು ಈ ಮ್ಯಾಪಲ್ಲಿ ನೋಡ್ಬೋದು ಪೊಲಿಟಿಕಲ್ ಮ್ಯಾಪ್ ಇದು ಇದರಲ್ಲಿ ನೀವು ಝೂಮ್ ಹಾಕಿ ನೋಡಿದ್ರೆ ಅಂದರೆ ಅಥವಾ ಜೂಮ್ ಮಾಡಿ ನೋಡಿದ್ರಿ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾದ್ದೆ ನೋಡ್ಬೋದು ನಿಮಗೆ ಇಂಡಿಯಾ ಕಂಟ್ರಿ ಕಾಣ್ತಾ ಇದೆಯಲ್ಲ ಇದು ಇಂಡಿಯಾದ ಅಂದ್ರೆ ಒಂದು ಕಂಟ್ರಿದು ಪೊಲಿಟಿಕಲ್ ಬಾರ್ಡರ್ ಅಂತೇಳಿ ನಾವು ಕರಿತೀವಿ ಅಂದರೆ ಬೇರೆ ಬೇರೆ ಕಲರ್ ರೆಪ್ರೆಂಟೇಷನಲ್ಲಿ ಇದು ಮಾಡಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಫಿಸಿಕಲ್ ಮ್ಯಾಪ್ಸ್ ಓಕೆ ಫಿಸಿಕಲ್ ಮ್ಯಾಪ್ ಅಂದರೆ ಏನಪ್ಪಾ ಫಿಸಿಕಲ್ ಫಿಸಿಕಲ್ ಮ್ಯಾಪ್ಸ್ ಅಂದರೆ ಏನು ಫಿಸಿಕಲ್ ಮ್ಯಾಪ್ಸ್ ಅಂದರೆ ಮ್ಯಾಪ್ಸ್ ಶೋಯಿಂಗ್ ಫಿಸಿಕಲ್ ಫೀಚರ್ಸ್ ಆಫ್ ದಿ ಎರ್ತ್ ಫಿಸಿಕಲ್ ಮ್ಯಾಪ್ಸ್ ಅಂದರೆ ಅದರಲ್ಲೇ ಇದೆ ಆನ್ಸರ್ ಫಿಸಿಕಲ್ ಫೀಚರ್ಸ್ ಆಫ್ ದಿ ಎರ್ತ್ ಸಚ್ ಆಸ್ ಫಿಸಿಕಲ್ ಫೀಚರ್ಸ್ ಅಂದರೆ ಯಾವುದು ಸಚ್ ಆಸ್ ಲ್ಯಾಂಡ್ ಫಾರ್ಮ್ಸ್ ಆಫ್ ಡಿಫ್ರೆಂಟ್ ಎಲಿವೇಷನ್ಸ್ ದಟ್ ಈಸ್ ಮೌಂಟೇನ್ಸ್ ಪ್ಲೇಟ್ಯೂಸ್ ಪ್ಲೇನ್ಸ್ ರಿವರ್ಸ್ ಓಷನ್ಸ್ ಎಕ್ಸೆಟ್ರಾ ಆರ್ ಕಾಲೇಜ್ ಫಿಸಿಕಲ್ ಮ್ಯಾಪ್ಸ್ ಸೊ ಯಾವುದು ನಮಗೆ ಈಗ ಫಿಸಿಕಲ್ ಫ್ಯೂಚರ್ ತೋರ್ಸಕ್ಕಂಥ ಮ್ಯಾಪ್ನ ನಾನು ನಿಮಗೆ ಶೋ ಮಾಡ್ತೀನಿ ತೋರಿಸ್ತೀನಿ ಫಿಸಿಕಲ್ ಫ್ಯೂಚರ್ಸ್ ಓಕೆ ಸೊ ಈ ಮ್ಯಾಪಲ್ಲಿ ನೋಡಿದರೆ ನಿಮಗೆ ಏನಂತಂದರೆ ಫಿಸಿಕಲ್ ಫೀಚರ್ಸ್ನ ತೋರಿಸ್ತಾ ಇದೆ ಓಕೆ ಲ್ಯಾಂಡ್ ತೋರಿಸ್ತಾ ಇದೆ ವಾಟರ್ ತೋರಿಸ್ತಾ ಇದೆ ಮೌಂಟೇನ್ಸ್ ತೋರಿಸ್ತಾ ಇದೆ ಪ್ಲೇನ್ಸ್ ತೋರಿಸ್ತಾ ಇದೆ ಈ ಗ್ರೀನ್ ಕಲರ್ ಎಲ್ಲ ಇದೆಯಲ್ಲ ಸ್ವಲ್ಪ ಈ ಈ ಫುಲ್ಲು ಕಾಫಿ ಕಲರ್ ಬ್ರೌನ್ ಕಲರ್ ಇದೆಯಲ್ಲ ಇದಕ್ಕೆ ಏನಂತ ಹೇಳ್ತಾರೆ ಅಂದರೆ ಮೌಂಟೇನ್ಸ್ ಪ್ಲೇಟ್ಯೂಸ್ ಮೌಂಟೇನ್ಸ್ ಪ್ಲೇಟ್ಯೂಸ್ ಈ ಥರ ಇರೋ ಜಾಗಗಳನ್ನು ತೋರಿಸುತ್ತೆ ಮತ್ತು ಸ್ವಲ್ಪ ಯಲ್ಲೋ ಕಲರ್ ಇದೆಯಲ್ಲ ಅದು ಬಂದುಬಿಟ್ಟು ಫ್ಲಾಟ್ ಆ ಥರ ಜಾಗಗಳನ್ನ ತೋರಿಸುತ್ತೆ ಸೊ ನಾವು ಇದರಿಂದ ಆಮೇಲೆ ನೆಕ್ಸ್ಟ್ ಇದನ್ನ ಝೂಮ್ ಮಾಡಿ ನೋಡಿದ್ರೆ ರಿವರ್ಸ್ ಈ ತರದೆಲ್ಲ ನಾವು ಕಾಣಬಹುದು ಲೇಕ್ಸ್ ಇದೆಲ್ಲ ನಮ್ಗೆ ಬಂದ್ಬಿಟ್ಟು ಫಿಸಿಕಲ್ ಮ್ಯಾಪ್ ಅಲ್ಲಿ ನಾವು ಕಾಣಬಹುದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಪ್ ನಾಲೆಡ್ಜ್ ಬಗ್ಗೆ ಹೇಳಬೇಕು ಅಂದ್ರೆ ಮ್ಯಾಪ್ ನಾಲೆಡ್ಜ್ ಮ್ಯಾಪ್ನ ಹಾಗೆ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಲ್ಲ ನೀವು ಅದನ್ನು ನೋಡ್ಬೇಕು ಅಂದರೆ ಅದರ ಒಂದು ಅದ್ರ ಹಿಂದೆ ಒಂದು ಸ್ಟೋರಿನೇ ಇರುತ್ತೆ ಏನಪ್ಪಾ ಅಂದರೆ ಅದರ ಲಾಂಗ್ವೇಜ್ ನೀವು ತಿಳ್ಕೊಬೇಕು ಯಾವುದೇ ಮ್ಯಾಪ್ ಆದರೂ ಕೂಡ ಲಾಂಗ್ವೇಜು ಫಸ್ಟು ಮೌಂಟೇನ್ಸ್ನ ಯಾವ ಥರ ಯಾವ ಕಲರ್ಲಿ ಫಸ್ಟು ನಿಮಗೆ ಇಂಡೆಕ್ಸಲ್ಲಿ ಹೋಗಿದ್ರೆ ನೆಕ್ಸ್ಟ್ ಅದರಲ್ಲಿ ನೋಡ್ತಾ ಹೋದರೆ ನಿಮಗೆ ಮೌಂಟೇನ್ಸು ಯಾವ ಇದೆ ಮೌಂಟೇನ್ಸ್ ಯಾವ ಥರ ನ ಯಾವ ಥರ ರೆಪ್ರೆಂಟ್ ಮಾಡ್ತಾರೆ ಪ್ಲೇಟಿವ್ಸ್ನ ಯಾರು ಯಾವ ಥರ ರೆಪ್ರೆಂಟ್ ಮಾಡ್ತಾರೆ ಯಾವ ಕಲರಲ್ಲಿ ರೆಪ್ರಸೆಂಟ್ ಮಾಡ್ತಾರೆ ಹೈಟ್ ಆಗಿದ್ರೆ ಯಾವ ಮೌಂಟೇನ್ಸ್ ಹೈಟ್ ಇದ್ದರೆ ಯಾವ ಕಲರ್ ಇರುತ್ತೆ ಫ್ಲಾಟ್ ಆಗಿದ್ರೆ ಯಾವ ಕಲರ್ ಇರುತ್ತೆ ಸ್ವಲ್ಪ ಲೋ ರೆಲ್ಯೂಷನ್ ಇದ್ದರೆ ಯಾವ ಥರ ಇರುತ್ತೆ ರಿವರ್ಸು ಯಾವ ಥರ ತೋರಿಸ್ತಾರೆ ಈ ಥರ ಬ್ಲೂ ಕರಲ್ಲಿ ಬಂದುಬಿಟ್ಟು ರಿವರ್ಸ್ನ ಯಾವಾಗಲೂ ಬ್ಲೂ ಕಲರಲ್ಲಿ ಈ ಥರ ತೋರಿಸ್ತಾರೆ ಒಂದು ಲೈನ್ ಯಾವ ಪಾಸ್ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹೈವೇಸ್ ಹೈವೇಸ್ ಯಾವ ಥರ ತೋರಿಸ್ತಾರೆ ಇದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ நெக் வந்துட்டு காம்பஸ் அங்கே கார்டியல் பாயிண்ட்ஸ் கார்டியல் கார்டினல் பாயிண்ட்ஸ் கார்டினல் பாயிண்ட்ஸ் கார்டினல் பாயிண்ட்ஸ் அந்த ஏன்தல் கார்டினல் பாயிண்ட்ஸ் அந்த ಯಾರು ನಾರ್ತ್ ಮತ್ತು ಸೌತ್ ಪೋಲ್ ಮತ್ತು ಈಸ್ಟ್ ವೆಸ್ಟ್ ಇರುತ್ತಲ್ಲ ಈ ನಾಲ್ಕು ಪಾಯಿಂಟ್ಸ್ ಏನಂತ ಹೇಳ್ತಾರೆ ಅಂದರೆ ಕಾರ್ಡಿನಲ್ ಪಾಯಿಂಟ್ಸ್ ಅಂತೇಳಿ ಕರೀತಾರೆ ಇದು ನಮ್ಗೆ ಏನಾಗುತ್ತೆ ಅಂದರೆ ಡೈರೆಕ್ಷನ್ನ ನಾವು ನೋಡ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ನಾ ಈ ಫೋರ್ ಪಾಯಿಂಟ್ಸು ಕಾರ್ಡಿನಲ್ ಪಾಯಿಂಟ್ಸ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರ್ಡಿನಲ್ ಪಾಯಿಂಟ್ಸು ಇದ್ರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅದರ್ ಪಾಯಿಂಟ್ಸ್ ಇದನ್ನು ನಾರ್ತ್ ಈಸ್ಟ್ ಅಂತೇಳಿ ಕರೀತಾರೆ ಇದನ್ನು ಸೌತ್ ಈಸ್ಟ್ ಅಂತೇಳಿ ಇದನ್ನು ಸೌತ್ ಈಸ್ಟ್ ಅಂತ ಹೇಳಿ ಕರೀತಾರೆ ಓಕೆ ಇದನ್ನು ಸೌತ್ ವೆಸ್ಟ್ ಅಂತ ಹೇಳಿ ಕರೀತಾರೆ ಇದನ್ನು ನಾರ್ತ್ ವೆಸ್ಟ್ ಅಂತೇಳಿ ಕರೀತಾರೆ ಇದೆಲ್ಲ ಬೇಸಿಕ್ಕು ಚಿಕ್ಕ ವಯಸ್ಸಲ್ಲಿ ಕಲ್ತಿರ್ತೀರ ಬಟ್ ಸ್ಟಿಲ್ ಇನ್ನು ಹೇಳ್ಬೇಕಂದಪಾ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆನಾ ಆಮೇಲೆ ಬಂದ್ಬಿಟ್ಟು ಪ್ಲ್ಯಾನ್ ಅಂದರೆ ಏನು ಅಂತೇಳಿ

ಅದರದ್ದು ಫುಲ್ಲು ರೆಪ್ರೆಸೆಂಟೇಷನ್ ಕೊಡುತ್ತೆ ಏನೇನಿದೆ ಏನೇನಿಲ್ಲ ಯಾವುದು ಇರಬೇಕು ಯಾವುದು ಇರಬಾರ್ದು ಅದಕ್ಕೆ ಪ್ಲಾನ್ ಅಂತ ಕರೀತಾರೆ ಸೊ ಓಕೆ ಫ್ರೆಂಡ್ಸ್ ಈ ಚಾಪ್ಟರ್ ನಾವು ಇಲ್ಲಿಯೇ ಮುಗಿಸೋಣ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೆಕ್ಸ್ಟು ಯಾವ ಚಾಪ್ಟರ್ ಮಾಡ್ತೀನಿ ಅಂದರೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಅಂತೇಳಿ ಆ ಕ್ಲಾಸ್ ತೊಗೊಳ್ತೀನಿ ಓಕೆ ಥ್ಯಾಂಕ್ ಯು